ಬಂಧುಗಳೇ, ಉದ್ಯಮಶೀಲತೆ ಎಲ್ಲ ವೃತ್ತಿಯಲ್ಲೂ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲೂ ಕೃಷಿಕರು ಯಶಸ್ವಿ ಆಗಬೇಕಾದಲ್ಲಿ ಇದರ ಅವಶ್ಯಕತೆ ತುಂಬ ಇದೆ. ಎಲ್ಲ ಯಶಸ್ವಿ ಕೃಷಿಕರು ಕೂಡ ಉತ್ತಮ ಉದ್ಯಮಶೀಲರು. ರಾಯಬಾಗ್ ತಾಲೂಕಿನಲ್ಲಿ ಗಮನಿಸ್ತಾ ಇದ್ದಾಗ ಇಂಥ ಒಬ್ಬ ಉದ್ಯಮಶೀಲ ರೈತರು ರೈತ ಸಮುದಾಯಕ್ಕೆ ಪ್ರೇರಣೆ ಅಂತ ಅನ್ನಿಸ್ತು. ಇವರು ನಮ್ಮ ಜೊತೆಗಿರೋರು ಶ್ರೀ ಅಪ್ಪ ಸಾಹೇಬ್ ಕಾಗವಾಡಿಯವರ ಕುಟುಂಬ. ಇವರು ಚಿಂಚಲಿಯ ಪ್ರಗತಿಪರ ರೈತರು, ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರು ಕೂಡ. ನಮಸ್ಕಾರ ಶ್ರೀಯುತ ಅಪ್ಪ ಸಾಹೇಬ್ ಕಾಗವಾಡ್ರೆ ಮತ್ತೆ ಸಾವಿತ್ರಿ ಕಾಗವಾಡ್ರೆ, ಇಲ್ಲಿ ಹಿಂದೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಉದ್ಯಮಶೀಲತೆಯನ್ನ ಕೃಷಿಯನ್ನ ನೋಡ್ತಾ ಇದ್ದಾಗ ಏನೇನು ಇಂತಹ ಚಟುವಟಿಕೆಗಳನ್ನು ಮಾಡ್ಕೊಂಡಿದ್ದೀರಿ ನೀವು ಅನ್ನೋ ಕುತೂಹಲ ನಮ್ಮನ್ನು ಕಾಡ್ತಾ ಇದೆ. ಬೇರೆ ರೈತರಿಗೆ ನಿಮ್ಮ ಪ್ರದೇಶದಲ್ಲಿ ಇಂಥದ್ದನ್ನು ಯಾಕೆ ಪರಿಚಯ ಮಾಡಿಸ್ಬಾರ್ದು, ಇದನ್ನೆಲ್ಲ ಬೇರೆ ರೈತರು ಯಾಕೆ ಇದನ್ನು ಅಳವಡಿಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ಕುತೂಹಲ ನಮ್ಮಲ್ಲೂ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ನಾವು ಇವತ್ತು ನಿಮ್ಮ ಜೊತೆಗೆ ಇದು ಗೀರ್ ಜಾತಿ ಆಕಳದರಿ, ಇದು ಗುಜರಾತಿ ಮತ್ತು ಕೃಷ್ಣಗೋಳಿ ಅಂತಾರೆ. ಇದ್ರದ್ದು ಹಾಲು ಫ್ಯಾಟ್ ಹೆಚ್ಚಿಗೆ ಬರ್ತೈತಿ, ತುಪ್ಪ ಹೆಚ್ಚಿಗೆ ಬರುತ್ತೆ ರೀ. ಇದರಿಂದ ನಾವು ತುಪ್ಪ ತಯಾರು ಮಾಡ್ತೇವೆ ರೀ, ಮತ್ತು ಯಾರ್ಯಾರು ಔಷಧಕ್ಕೆ ಬೇಕಂದ್ರೆ ಔಷಧಿ ಕೊಡ್ತೇವೆ ರೀ. ಇದು ಇದು ಕಿಲಾರಿ, ಇದು ಕಿಲಾರಿ ಆಕಳ. ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ರೀ? ಇದಕ್ಕೆ ಒಂದು 15 ವರ್ಷ ಆಗಿರ್ಬೋದು. ಇದು ಕೂಡ ಇದ್ರ ಹಾಲು ಕೂಡ ಇದು ಅದರ ಉಪಯೋಗ ಇದು ಅಲ್ಲೊಂದು ಅದು ಗುಡ್ಡದ ಹಾಕೊಳ್ತಾರೆ, ಗಿಡ್ಡ ಕೂಡ ಗಿಡ್ಡ ಹಾಕೊಳ್ರಿ, ಗುಡ್ಡದ ಹಾಕೊಳ್ತಾರೆ. ಅದಕ್ಕೆ ಜವಾರಿ ಅದೊಂದ್ರಿ. ಕೆಂಪು ಅದು ಗೀರ್ ಜಾತಿ ರೀ. ಹಾ, ಅದು ಗೀರ್ ಗೀರ್ ಜಾತಿ ಕೆಂಪು ಆಗ ಹೋರಿದಾರ ಈ ಆಕಳದ ಹೋರಿದಾರ. ಹಾ, ಅಂತ ಅಲ್ಲಿ ಅಲ್ಲಿ ಒಂದು ಹೋರಿದಾರೆ, ಅದು ಆಕಳದ ಹೋರಿ. ಅಲ್ಲಿ ಅವು ನಮ್ಮ ದೇಶಿ ಜವಾರಿನ ನಾಟಿನ. ನಮ್ಮ ತಳಿ ಅಂತ ಹೇಳ್ತಾರೆ ಇಲ್ಲಿ, ನಮ್ಮ ದೇಶಿ ತಳಿ ಅಂತಾರೆ, ಜವಾರಿ ಅಂತಾರ ಜವಾರಿ ಎಮ್ಮೆಗಳು. ಅವ ಮುರಾ ಮೈಸಣಿ ತರ ನಮ್ಮ ಕಡೆ ಅವ ಯಾವ ತಂದಿಲ್ರವ ನಮ್ಮ ಕಡೆ. ಅವ ಲಸ್ಟ್ ನೆಟ್ಟ ಕರೆಕ್ಟ್ ಆಗಲ್ಲ, ನಮ್ಮಲ್ಲಿ ಜವಾರಿ ತಳಿನೇ ಮಾಡ್ಯವ್ರು. ನಾಲ್ಕೈದು ಎಮ್ಮೆಗಳವ್ರು, ಒಂದು ಆಡು ಅದ ರೀ, ಎರಡು ಅಲ್ಲೊಂದು ಇಲ್ಲೊಂದು ಎರಡು ಆಡು ಅದಾವ್ರಿ. ಒಟ್ಟು ಎಷ್ಟು ಜಾನುವಾರುಗಳನ್ನು ಸಾಕಿದ್ದೀರಿ? ನಮ್ಮ ಎಲ್ಲ ಕೃಷಿ ಒಂದು 18 ಜನವರ ಅದಾವ್ರಿ. 18 ಜಾನುವಾರುಗಳು. ಇದನ್ನ ನೀವು ನಿರ್ವಹಣೆ ಮಾಡ್ಲಿಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಮೇವನ್ನ ಆಹಾರವನ್ನ ಕೊಡ್ಲಿಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ? ನಮ್ಮ ಹೊಲದಾಗಲ್ಲಿ ಸುತ್ತಮುತ್ತರಿ ಬೇಲೆ ಅಂದ್ರೆ ಚಗಚಿ ಹಾಕಿದವ್ರಿ, ಅಂತ ಗಜರಾ ಮೇವ್ ಅಂತ ಗಜರಾ ಮೇವ್ ಹೋಗ್ತಾವ್ ರೀ. ಮತ್ತು ನಾವು ಗೋವಿನ ಜೋಳದ ಮತ್ತು ಜೋಳದ ಮೇವ ಕಡವಾಳ ಹಾಕ್ತೇವ್ರಿ, ಮೇವ್ ಹಾಕ್ತೇವೆ. ನಾವು ಮಷೀನ್ ಐತ್ರಿ, ಮಷೀನ್ಲಿ ಕಟ್ ಮಾಡಿ ಹಾಕ್ತೇವ್ರಿ. ಅಂತ ಕಬ್ಬಿನ ವಾಡಿ ತರ್ತೈತೆ ನಮ್ಮ ಹುಡುಗರು, ವಾಡಿ ತೊಗೊಂಬಂದು ವಾಡಿ ಹಾಕ್ತೇವ್ ರೀ. ಮತ್ತು ಅವಕ್ಕೇನು ಭಾಳ ಮೇವತ್ತಲ್ಲಿ ಜರ್ಜಾ ಸ್ವಲ್ಪ ಸ್ವಲ್ಪ ಬಗತ್ವಾರ್ರಿ ಅಗ್ರಿಕಲ್ಚರ್. ಮತ್ತು ಆದ್ರೆ ನಾವು ಕಾಳು ಹಾಕ್ತೇವ್ರಿ, ನಮ್ಮಲ್ಲಿ ಹೊಲದಲ್ಲಿ ಬೆಳೆಸೋಂಥ ಗೋವಿನ ಜೋಳ ಗೋಧಿ ಇವೆಲ್ಲ ಮಿಕ್ಸ್ ಮಾಡಿ ಹೊರದಕ್ಷಿಣ ಕಾಳು ಹಾಕ್ಸ್ತೇವ್ ರೀ. ನಾವು ಹೊರಗಿನ ಹೆಚ್ಚಾನ ಯಾವುದೂ ಕೊಂಡು ತರದಿಲ್ಲ ರೀ, ಎಲ್ಲ ನಮ್ಮಲ್ಲಿ ಹೊಲ್ದಾಗ ಬೆಳೀತೀವಿ, ನಮ್ಮ ಹೊಲ್ದಾಗ ಇಟ್ಕೊಂಡಿರ್ತೇವೆ, ಅವಕ್ಕೆ ಹೊಲ್ದಾಗ ಹಾಕ್ತೇವ್ರಿ ಹಾಕ್ತೇವ್ರಿ. ಹಾಂ, ಕಬ್ಬ ಬೇಕಾದ ಹಾಕ್ತೇವ್ರಿ, ನಮ್ಮ ಕಡಿಮೆ ಬೆಳಕೈತ ರೀ. ನಾವು ಹಾಕ್ತೇವ್ರಿ. ಮತ್ತು ನಾವು ಹೊರಗೆ ಕಬ್ಬಿನ ಸೀಸನ್ ಇದಾರೆ, ವಾಡಿ ಕಟ್ಕೊಂಬಂದು ತಂದು ಹಾಕ್ತೇವ್ರಿ ವಾಡಿ ಬೇರೆ. ನಾವು ಹೆಚ್ಚಿಗೆ ಹೆಚ್ಚು ರೀ ಎಮ್ಮಗಳದ್ದು ಎಲ್ಲಾದರೂ ಹಾಲು ಮಾರಾಟ ಮಾಡ್ತೇವೆ ರೀ. ಆದರೆ ಮತ್ತು ಆಕಳದಷ್ಟು ರೀ ನಾವು ಇಲ್ಲಿ ತುಪ್ಪ ಮಾರಾಟ ಮಾಡ್ತೇವೆ ರೀ. ನಮ್ಮದು 4 ಎಕರೆ 14 ಗುಂಟೆ ರೀ. 14 ಎಕರೆ 14 ಗುಂಟೆನಲ್ಲಿ ನೀವು ನಿಮ್ಮ ಬೆಳೆ ಬೆಳ್ಕೊಳ್ಳೋದಲ್ಲ, ನಿಮ್ಮ 18 ಜಾನುವಾರುಗಳನ್ನ ಏನು ಸಾಕೊಂಡಿದ್ದೀರಿ? ಈ ಹೈನುಗಾರಿಕೆ ಮಾಡಿಕೊಳ್ಳಿಕ್ಕೆ ಅಥವಾ ಹೈನುಗಾರಿಕೆ ಸಂಬಂಧಿತ ಮಾಡಲಿಕ್ಕೆ ನಿಮ್ಗೆ ಸಾಕಾದಷ್ಟು ಮೇವನ್ನು ನೀವು ತಯಾರು ಮಾಡ್ತಾ ಇದ್ದೀರಿ. ಆಯ್ತು. ಅವು ದನಗಳು ಹೆಚ್ಚಿಗಿದ್ರ ನಮ್ಮ ಹೊಲಗಳು ಹೆಚ್ಚಿಗೆ ಬೆಳಿತಾವ್ ರೀ. ದನಗಳು ಎಲ್ಲಾರ ಹೊಲ ಬೆಳೆಯಣ ರೀ, ಯಾಕಂದ್ರೆ ಕಥ ದನಗಳು ಕಥ ರೀ, ಗನ್ ದನಗಳು ಮೂತ್ರ ಇದನ್ನ ನಾವು ಮುಖ್ಯ ನಮ್ಮದು ಬೆಳೆ ರೀ. ನಾವು ರಾಸಾಯನಿಕ ಎಲ್ಲ ದನಗಳದ ಕಥ ಮೂತ್ರನ ನಾವು ಹೊಲಕ್ಕೆ ಹಾಕ್ತಾರೆ, ಹೊಲ ಬೆಳೆಸ್ತಾರೆ ಸಾವಯವದಾಗ. ಅಂದ್ರೆ ಒಂದ್ ತರದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ನೀವು ಅಳವಡಿಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾವಯವ ಕೃಷಿ ಬೇರೆ ಇದ್ದೀರಿ ಈಗ, ಅದು ವಾಪಸ್ ಬರೋಣ. ನೀವು ಮೊದ್ಲು ಮಾತಾಡ್ತಾ ಇದ್ರಿ ಸರ್, ಇದು ನಾವು ಉಗಾರದಿಂದ ತಗೊಂಡ್ರಿ. ತಂದು 3 ವರ್ಷ ಆಯ್ತು ರೀ. ಇದು 3 ವರ್ಷ ಆಕಳಿಗೆ ಒಂದು 7 ವರ್ಷ ಐತ್ರಿ. ಈಗ 3 ಕರು ಹಾಕಿದ್ರಿ. ವರ್ಷ ಮ್ಯಾಗ ಒಂದು ತಿಂಗಳಲ್ಲಾದ್ರಿ, ವರ್ಷ ಒಂದು ಹಾಕ್ತೈತ್ರಿ.
ಮುಂಜಾನೆ ಮೂರು ಸಂಜೆ ಎರಡೂವರೆ ಅಂದ್ರೆ ಒಂದು ನಾಲ್ಕೂವರೆ ಕಿಲೋ ಐದೂವರೆ ಕಿಲೋ ತಗ ಕೊಡುತ್ತೆ ದಿವಸ. ಇಲ್ಲ ಇದ್ರ ಹಾಲು ಮಾರಾಟ ಮಾಡಿ ತುಪ್ಪ ತಯಾರು ಮಾಡ್ತಾವ್ರಿ. ಇದ್ರದ ಹಾಲಿನ ನಮಗೆ ಭಾಳ ವಿಶಿಷ್ಟ ಐತ್ರಿ. ಹಾಲು ನಾವು ಮನ್ಯಾಗ ಕುದಿಸ್ತೇವ್ರಿ, ಅದನ್ನ ಕುದಿಸಿ ಕುದಿಸಿ ಆಗಿದ್ರೆ ಇದನ್ನ ಮಾಡಿಸಿದ ಕಾಶಿ ಕೆನೆ ತರಿಸ್ತೇವ್ರಿ. ಕೆನೆ ತರಿಸಿ ಅದನ್ನ ನಾವು ತುಪ್ಪ ಮಾಡ್ತೇವ್ರಿ, ಬೆಣ್ಣೆ ಮಾಡಿ. ಅದು ಉದ್ದ ಹಾಲ್ದಾಗ ರೀ ಹಾಲು ಮೊಸರು ಮಜ್ಜಿಗೆ ಏನು ಉಳಿತ್ರಿ ಎಲ್ಲ ನಮ್ಮ ಮನ್ಯಾಗ ತಿನ್ನಕ್ಕೆ ರೀ ತಂಪಾಗತ್ರಿ. ಎಲ್ಲರೂ ಮನ್ಯಾಗ ತಿನ್ನಕ್ಕೆ ಒಳ್ಳೇದಾಗತ್ತೆ. ಜವಾರಿ ಆಕಳ ಹಾಲು ತಿನ್ಬೇಕತ್ತರಿ ಹೆಚ್ಚಿಗೆ. ಎಮ್ಮೆ ಆಗಿದ್ರೆ ಜವಾರಿ ಆಕಳ ನಮ್ಮ ಆರೋಗ್ಯಕ್ಕೆ ಉತ್ತಮತ್ರಿ. ಅದ್ರ ಸಂಬಂಧ ಜವಾರಿ ಆಕಳ ಹಾಲು ರೀ ದಿನ ಮಜ್ಜಿಗೆ ಕುಡಿದಾಗಲಿ ಹಾಲು ತೊಗೊಳಲಿ ಎಲ್ಲ ನಮ್ಗೆ ತಿನ್ನಕ್ಕೆ ಉಪಯೋಗ ಬರ್ತೀರಿ. ಬರೀ ಕೆನೆ ಆಟ ತೆಗೆದ್ರೆ ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾವ್ರಿ. ಉಳಿದ ಹಾಲೆಲ್ಲ ದಿನ ನಮ್ಮ ಮನೆ ತಿನ್ನಕ್ಕೆ ಉಪಯೋಗ ಬರ್ತೈತೆ. ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳಿದಾವೆ ಮಾಡೋದು ಸ್ವಲ್ಪ ಕಠಿಣ ಐತೆ ಹೌದು ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ಪತಿಯವರ ಬಾಯಿಂದ ನಾವು ಅದನ್ನು ಕೇಳೋಣ ಅಂತ ನನ್ನ ಅನಿಸ್ತದೆ. ನಿಮ್ಮ ಮಾಡೋದು ಬಹಳ ವಿಶೇಷವಾಗಿ ಗಮನ ಕೊಡ್ಬೇಕು ಅಂದ್ರೆ ನೀರ ಅದ ಹಾಕ್ತಂದ್ರ ಹಾಲು ಗಟ್ಟಿ ಆಗಂಗಿಲ್ರಿ. ಅದ ಹಂಗ ನೀರ್ ಹಾಕುದ ಹಾಲು ಕಾಯಕಿಡ್ಬೇಕ್ರಿ. ಹಾಗಲೆಲ್ಲ ಒಂದ್ ಜರಾ ಕೂಳ್ ಹಾಕೋದಾಗ್ಲಿ ಏನ ಮಾಡ್ಕೋತಿರ್ಬೇಕ್ರಿ. ಅದಕ್ಕೆ ಹಾಲನ್ನ ಕಾಯಿಸೋದು ಇದನ್ನ ವಿಧಾನ ಹೇಳ್ತೀರಿ ಸ್ವಲ್ಪ. ಹಾಲು ಅಂದ್ರೆ ಉಗ ಬರೋಂಗ ಒಂದ್ ಕಾಯಿಸ್ಬೇಕ್ರಿ. ಕಾಯಿಸ್ತಂದ್ರ ಮತ್ತೊಂದ್ ಜರ ಇದನ್ನ ಮಾಡುದ್ರಿ. ಮತ್ತ ಕಿಚ್ಚ ಮಾಡಿ ಮತ್ತ ಉಗ ಬರೋಂಗ ಒಂದ್ ಜರ ಕಾಯಿಸೋದ್ರಿ. ಹಂಗ ಹಂಗ ಹಗಲೆಲ್ಲ ಹಗಲೆಲ್ಲ ಒಂದ್ ಎರಡ್ ಮೂರ್ ತಾಸು ಕಾಯಿಸ್ಬೇಕ್ರಿ. ಅದನ್ನ ಕೆನೆಗ ದಿಪ್ಪಂಗ್ ಕೆನೆ ಬರ್ಬೇಕ್ರಿ. ಅದಕ್ಕೆ ಕೆನೆ ಬತ್ತಂದ್ರ ಅಂತ ಅದಕ್ಕೆ ಹೆಪ್ಪ ಹಚ್ಚೋದ್ರಿ. ಆರಿದ್ರೆ ಸ್ವಲ್ಪ ಬಿಸಿ ಬೀರ್ಬಾರ್ದು, ಬಹಳ ಗಾರ್ಬಿ ಆಗ್ಬಾರ್ದ್ರಿ. ಅವು ಮಂದಿನ ಹಂಗಿದ್ದಾಗ ಹೆಪ್ಪ ಹಚ್ಚೋದ್ರಿ. ಅದು ಅಂದ್ರ ಮೊಸರು ಇತ್ತಂದ್ರೆ ಮೊಸರು ಹಾಯಿಸ್ತಂದ್ರ ಮತ್ತ ಗಟ್ಟಿ ಹಾಕತ್ರಿ. ಅದು ಗಟ್ಟಿ ಆಯ್ತಂದ್ರ ಅಂತ ಹರಿವತ್ತೆ ಅದು ಗಾರಿಗೆ ಬಳಿಚಿಟ್ಟ ಮಜ್ಜಿಗೆ ಕಡಿಬೇಕಾಕತ್ರಿ. ತುಪ್ಪ ಮಾಡ್ಬೇಕ್ರಿ. ಅದಕ್ಕೊಂದಿಟ್ಟು ಬೆಳ್ಳುಳ್ಳಿ ಒಂದಿಟ್ಟು ತುಳಸಿ ತಪ್ಪಲ ಹಿಂಗೆಲ್ಲ ಹಾಕಿ ಕಡ್ಕಂಗ್ ಕಾಯಿಸಿ ಇಟ್ಟ್ರಿ. ಅದನ್ನ ಒರೆಸಕ ಇಟ್ರ ಬಿ ಏನಾಗುಲ್ರಿ. ಹಳದಿ ಬಣ್ಣ ಬರುತ್ತೆ ತುಪ್ಪ ಮಾಡ್ತಾರೆ ಸರ್. ಇದು ಹಳದಿ ಬಣ್ಣ ಇದ್ರೆ ಆಕಳು ತುಪ್ಪ ತರ್ರಿ. ಬಿಳಿದಿದ್ರೆ ನಮ್ಮ ಎಮ್ಮಿ ತುಪ್ಪ. ಪ್ಯೂರ್ ಹಳದಿ ಬರುತ್ತೆ ಬಿಡ್ರಿ ಸಲ ಆಕದ ಹಳದಿ ಬರ್ತೈತಿ. ಎಮ್ಮಿದ ಕೊಳತೆ ಅಂತ್ರಿ ಬೆಳಗ್ ಇರ್ತೈತ್ರಿ. ಅದು ಈ ಗಿರ್ ತಳಿಯದು ಕೂಡ ತುಪ್ಪ ಇದೆ ತರ ಹಳದಿ ಬರುತ್ತೆ. ಏನಾದ್ರು ವಿಶೇಷವಾದ ವಾಸನೆ ಬರ್ತೈತ್ರಿ ಇದ್ರದ್ದೇನಾದ್ರು ತುಪ್ಪದ್ದು? ಹಂಗೇನ್ ಬರೋದಿಲ್ರಿ. ಇಲ್ಲ ಹೊಲಸು ವಾಸ ಬರಲ್ರಿ. ಅಗ್ರಿ ಸೌಮ್ಯ ಸೂಕ್ಷ್ಮ ವಾಸನೆ ಸುವಾಸನೆ ಬರ್ತೈತಿಲ್ಲ. ಆದ್ರೆ ಇದ ಎಮ್ಮಿದ ಈ ತರ ಬರಲ್ರಿ. ಎಮ್ಮಿ ವಾಸ ಚಲೋ ಬರ್ತೈತ್ರಿ. ಎಮ್ಮಿದ ಹಂಗ ವಾಸ ಬರಂಗಿಲ್ರಿ. ಇದ ಯಾರು ಔಷಧ ನಮ್ಮ ಮನೆ ಮಕ್ಕಳಿಗೆ ತಿಂತಾವ್ರಿ ಜನರಿ. ಎಲ್ಲರೂ ತಿಂತಾರೆ ಒಂದು ಚಮಚ ಚಮಚ. ಮತ್ತು ಉಳಿದ ಹೆಚ್ಚಿಗೆ ಯಾರು ಔಷಧಕ್ಕೆ ಭಾಳ ಬೀಳ್ತಾರೆ. ಮತ್ತು ಎಲ್ಲಿ ಹಿಂಗೆ ಕಚ್ಚಾದ್ರೆ ಕಚ್ಚಿಗೆ ಹಚ್ತಾರೆ ರೀ. ಅರಿಶಿನಿಟ್ಟು ಮತ್ತು ಇದನ್ನು ಹಚ್ಚಿದ್ರೆ ಕಚ್ ಮಾಯ್ತಾವ್ರಿ. ಮತ್ತು ಇದನ್ನು ಔಷಧಕ್ಕೆ ಭಾಳ ಉಪಯೋಗ ಮಾಡ್ತಾರೆ. ಮತ್ತು ಯಾರ್ಯಾರು ದಿವಸ ಒಂದು ಚಮಚೆ ತುಪ್ಪ ಮತ್ತು ಆಕಳ ಹಾಲು ತೊಗೊಂಡು ಕುಡಿತಾರೆ. ಅವ್ರು ಕುಡಿ ಒಂದು ತಿಂಗಳು ತಗ ಅದೊಂದು ಕೋರ್ಸ್ ಮಾಡಿದ್ರೆ ಅವೆಲ್ಲ ರೋಗ ನಿರೋಧ ಶಕ್ತಿ ಆಗಿಬಿಡ್ತಿ ಎಲ್ಲ ಅವ್ರಿಗೆ ಓಕೆ ಆಗುತ್ತೆ. ಮತ್ತು ಯಾರ್ಯಾರು ಡಾಕ್ಟರ್ಸ್ ಬರ್ದು ಕೊಟ್ಟಿರ್ತಾರೆ ಅವ್ರಿಗೆ ತುಪ್ಪ ತೊಗೊಂಡು ತಿನ್ನಪ್ಪ ಆಕಳು ತುಪ್ಪ ಅಂತೇಳಿ ಅವ್ರು ಯಾರ್ಯಾರು ಬಂದು ನಮ್ಮ ಕಡೆ ಒಯ್ತಾರೆ. ಎಲ್ಲ ಔಷಧಿ ಗುಣ ಅದಾವ್ರಿ. ಮತ್ತು ಸೂರ್ಯ ಹೋಮ ಮಾಡೋಕೆ ಮಂದಿ ಯಾರ್ಯಾರು ಬಿಡ್ತಾರೆ ರೀ ಅಗ್ನಿಹೋತ್ರ ಮಾಡೋಕೆ.
ಇದು ಎಲ್ಲದಕ್ಕೂ ಉಪಯೋಗ ಬರುತ್ತೆ. ಇದು ತುಪ್ಪ ಸಿಗುದಿಲ್ಲ ಹೆಚ್ಚಿಗೆ ಎಲ್ಲ ಕಡೆ ಹೊರಗಡೆ ಮಾರಾಟ ಮಾಡ್ತಾವ್ರೆ. ತಿಂಗಳಿಗೆ ಒಂದು ಲೀಟರ್ ಸವಾ ಲೀಟರ್ ಆಗುತ್ತೆ ನೋಡ್ರಿ. ಒಂದು ನಾವು 1,000 ಹಿಡಿದ 1.5 ಸಾವಿರ ತಗೊಂಡು ಮಾರ್ತಾವ್ರಿ. ಈಗಾಗಲೇ 2,000 ಮಾಡ್ರಿ ಭೀ ಒಯ್ತಾರ್ರಿ. ಆದ್ರೆ ನಾವ ಈಗ ಹೆಚ್ಚಿಗೆ ಮಂದಿಗೆ ರೊಕ್ಕ ತೊಗೊಳ್ಳಿ ಹೆಚ್ಚಿಗೆ. ಈಗ ಇಲ್ಲಿ ಹರಿಗಿರಿ ಅವ್ರು ಒಂದು 2-3 ಮಂದಿ ಒಯ್ತಾರ್ರಿ. ಮತ್ತೆ ಹುಕ್ಕೇರಿ ಅವ್ರು ಒಯ್ತಾರ್ರಿ. ಮತ್ತು ನಮ್ಮ ಚಿಂದಲಾಗ ಒಯ್ತಾರ್ರಿ. ಮತ್ತೆ ಯಾರು ಅವ್ರಿಗೆ ಕಸಾರಿಗೆ ಬಂದವ್ರಿಗೆ ಅಶಕ್ತಿ ಇದ್ದವ್ರು ಅವ್ರಿಗೆ ಯಾರೋ ಡಾಕ್ಟರ್ ಚೀಟಿ ಕೊಟ್ಟಿರ್ತಾರೆ ಅವ್ರು ಬೇಡ್ತಾರ್ರಿ ಫೋನ್ ಹಚ್ಚಿ. ಮನೆ ಗೋಕಾಕದವ್ರು ಹೋದ್ರಿ ಮತ್ತು ಚಿಕ್ಕೋರ್ ಹೋದ್ರಿ ಯಾರು ಬೇಡ್ದ ಅವ್ರು ಕೊಡ್ತಾವ್ರಿ. ಮತ್ತು ನಾವು ದಿವಸ ಅಗ್ನಿಹೋತ್ರ ಮಾಡ್ತಾವ್ರಲ್ಲ ಅದಕ್ಕೆ ಅದಕ್ಕೂ ಉಪಯೋಗ ಮಾಡ್ತಾವ್ರಿ. ತುಪ್ಪ ಮಾಡೋದಲ್ರಿ ಅದಕ್ಕಾಗಿ ನಮ್ಗೆ ಹೆಚ್ಚಿಗೆ ಫಾಯ್ದೆ ರೀ. ನಮ್ಮ ಮನೆಯಲ್ಲಿ ಎಲ್ಲರೂ ತುಪ್ಪ ಹಾಲ ಮೊಸರು ಮಜ್ಜಿ ತಿನ್ನೋದು ನಮ್ಗೆ ಭಾಳ ಅದರಿಂದ ಉತ್ತಮ ಐತ್ರಿ. ಹಾಂ ಅದು ಆದಾಯ ರೀ. ಇದು ಆದಾಯ ರೀ. ಅಂದ್ರೆ ನಮಗೂ ಅನಿಸಿದ್ದು ಇದೊಂದು ಒಳ್ಳೆ ಉದ್ಯಮ. ಇಂಥ ಕೃಷಿ ಸಂಬಂಧಿತ ಕೃಷಿ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಜೋಡಿಸ್ಕೊಂಡು ಸ್ವಲ್ಪ ಇಂಥ ಯೋಚನೆ ಮಾಡಿದ್ರೆ ರೈತರು ಒಳ್ಳೆ ಆದಾಯ ಮಾಡ್ಕೋಬಹುದು ಅನ್ನೋದೇ ಬಹಳ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಯಶಸ್ವಿ ರೈತರ ಅಂಶ. ಹಾಗಾಗಿ ಬೇರೆ ರೈತರಿಗೆ ಇವತ್ತು ಬಡ ರೈತರು ಬಹಳ ಅದ, 1 ಎಕರೆ 2 ಎಕರೆ 1/2 ಎಕರೆ ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಕೂಡ ಅವರಿಗೆ ಸಂಪೂರ್ಣವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳ ಇರ್ಬೋದು, ಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲ್ಲಿ ಇಲ್ಲೇ ಇರ್ತಕ್ಕಂಥದ್ದು. ಇದಾವೆ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಇಂಥ ಉದ್ಯಮ ಮಾಡುವುದಕ್ಕೆ ನಿಮ್ದೇನಾದರೂ ಸಂದೇಶ ಅಥವಾ ವಿಶೇಷವಾದ ಒಂದು ಮಾತು ನಿಮ್ಮ ಇತರ ರೈತರಿಗೆ ಏನಾದರೂ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಆಯ್ತು ರೀ. ಯಾರಾದ್ರೂ ನಮ್ಮ ಕಡೆ ಬಂದರೆ ನಾವು ಮಾಹಿತಿ ಹೇಳ್ತೀವ್ರಿ. ಅವರಾಗೆ ಬಂದ್ರೆ ಅವ್ರ ತೋಟಕ್ಕೆ ಹೋಗಿ ನಾವು ಹೇಳಿ ಮಾಹಿತಿ ಹೇಳಿ ಬರ್ತವ್ರಿ. ನಮ್ಮ ಸ್ವಂತ ಖರ್ಚಿಂದ ಹೇಳಿ ಬರ್ತಾವೆ. ನಾವು ಈಗಾಗಲೇ ನಮ್ಮಲ್ಲಿ ಸಾವಯವ ಕೃಷಿ ಮಾಡ್ತಿರ್ತಾರೆ ರೈತರೆಲ್ಲರೂ. ಎಲ್ಲಿ ಯಾರಾದ್ರೂ ಮಾಡ್ದು ಫೋನ್ ಹಚ್ಚಿರ ನಿಮ್ಮ ತೋಟ ಇಲ್ಲಿಪ್ಪ ನಾವು ಅಲ್ಲಿ ಬಂದು ನಿಮಗೆಲ್ಲ ಮಾಹಿತಿ ಹೇಳಿ ಬರ್ತಾವ. ಅವ್ರಿಗೆ ಹೋಗಿ ಮಾಹಿತಿ ಹೇಳಿ ಬರ್ತಾವ್ರಿ. ಫ್ರೀ ಚಾರ್ಜ್ ಯಾರು ರೊಕ್ಕ ತಗೊಂಡು ಬೇರೆ ರೈತರು ಇಂಥ ಉದ್ಯಮ ಒಂದು ಮಾಡ್ಕೋಬಹುದು ಅಂತಂದ್ರೆ ನಿಮ್ಮ ಹತ್ರ ಇಲ್ಲಿ ಬಂದ್ರೆ ನೀವು ಅವರಿಗೆ ಸ್ವಲ್ಪ ವಿಷಯಗಳನ್ನ ತಿಳಿಸಿ ಸಂಪನ್ಮೂಲವನ್ನ ಜ್ಞಾನವನ್ನು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಆಯ್ತು ಮಾಡ್ತೇವ್ರಿ, ಕೊಡ್ತೇವ್ರಿ. ನಿಮ್ಮ ಒಂದು ಅಡ್ರೆಸ್ ಅಥವಾ ಮೊಬೈಲ್ ಫೋನ್ ನಂಬರ್ನ ಏನು ಈ ವಿಡಿಯೋವನ್ನ ಅಥವಾ ಈ ಸಾಕ್ಷಿ ಚಿತ್ರವನ್ನು ನೋಡ್ತಾ ಇದ್ದಾರೆ ಆ ರೈತರಿಗೆ ಸ್ವಲ್ಪ ಹೇಳ್ತೇವ್ರಿ. ನನ್ನ ಹೆಸರು ಅಪ್ಪ ಸಾಹೇಬ್ ರಾಮು ಕಾಗವಾಡೆ. ನಮ್ಮ ಊರು ಚಿಂಚಲಿ. ನಾವು ಸಾವಯವ ಕೃಷಿ ರೈತರು. ನಮ್ಮ ಮೊಬೈಲ್ ನಂಬರ್ 9535947284. ಹೊಸ ದೀಪಗಳಿಗೆ ಹೊರಟಾಗ